ರೈತರಿಂದ ನೇರವಾಗಿ ಮಸಾಲಾ ಪದಾರ್ಥಗಳನ್ನ ಖರೀದಿಸಿ ಗ್ರಾಮೀಣ ಶೈಲಿಯಲ್ಲಿ ತಯಾರು ಮಾಡಲಾದ ಏಕೈಕ ಮಸಾಲಾ ಪೌಡರ್ ಅಂದ್ರೆ ಅದು ತ್ರಿಶೂ ಮಸಾಲಾ ಪೌಡರ್ ಮಾತ್ರ ಏನು ಮುಂದಿನ ಕ್ಷೇತ್ರ ತುಮಕೂರು ನಗರ ಕ್ಷೇತ್ರ ಜ್ಯೋತಿ ಗಣೇಶ್ ಹಾಲಿ ಶಾಸಕರು ಮತ್ತೆ ಸೊಡು ಶಿವಣ್ಣ ಮಾಜಿ ಮಂತ್ರಿಗಳು ಮತ್ತೆ ಶಾಸಕರು ಅವರು ಕೂಡ ಟಿಕೆಟ್ ಕೇಳ್ತಾ ಇದ್ದಾರೆ ಬಿಜೆಪಿಯಿಂದ ಕಾಂಗ್ರೆಸ್ ಇಂದ ಅಟಿಕಾ ಬಾಬು ಕೊಡಬೇಕು ಅಂತ ಒಂದು ಚರ್ಚೆ

ಸನ್ನಿವೇಶ ಹಂಗ ಆಗ್ಬಿಟ್ಟೈತೆ ಅಂದ್ರೆ ಡಿ ಕೆ ಶಿವಕುಮಾರ್ ಇಲ್ಲಿ ಏನು ಅಂದ್ರೆ ಚುನಾವಣೆ ಮಾಡಕ್ಕಾಗಲ್ಲ ಅಂತ ರಫೀಕ್ ಅಹಮದ್ ಅಂದ್ರೆ ಸಾಕು ಸಾಕು ಅಂತ ಅವ್ರು ಇದಾರೆ ಈ ಶಶಿ ಹುಲಿಕೊಂಡೆ ಸಲ ತೇಲಿ ಬರ್ತದೆ ಬಟ್ ಕಾಂಗ್ರೆಸ್ ಫೈಟ್ ಮಾಡಬೇಕು ಅಂದ್ರೆ ಅಟಿಕಾ ಬಾಬು ಕೊಡ್ಬೇಕು ಅನ್ನೋ ಚರ್ಚೆ ಚರ್ಚೆನು ಇದೆ ಕೊಡ್ಲಿಲ್ಲ ಅವ್ರಿಗೆ ಆ ಕಾರಣ ಇನ್ನು ಜೆಡಿಎಸ್ ಇಂದ ಗೋವಿಂದ ರಾಜು ಸೊಗಡು ಶಿವಣ್ಣನ ಟಿಕೆಟ್ ಆಗೇ ಬಿಡ್ತು ಜ್ಯೋತಿ ಗಣೇಶ ಬೇರೆ ಪಾರ್ಟಿಗೆ ಹೋಗ್ಬಿಟ್ರಂತೆ ಕಾಂಗ್ರೆಸ್ ಅಲ್ಲಿ ಅವಕಾಶ ಇದೆ ಜ್ಯೋತಿ ಗಣೇಶ್ ಹೋದ್ರೆ ಏನೊಂದು ಬಿಜೆಪಿಯಲ್ಲೇ ಇರ್ತೀನಪ್ಪ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ತರ್ತೀನಿ ಅಂತ ಪ್ರೆಸ್ ಅಲ್ಲಿ ಮಾತಾಡಿದಾರೆ ಜ್ಯೋತಿ ಗಣೇಶ್ ಜ್ಯೋತಿ ಗಣೇಶ್ ಬೇಸಿಕಲಿ ಇಂಜಿನಿಯರ್ ಒಳ್ಳೆ ನಾಲೆಡ್ಜ್ ಇದೆ ಮನುಷ್ಯನಿಗೆ ಬಟ್ ಬಿಜೆಪಿ ಸೌಡು ಶಿವಣ್ಣ ಕೂಡ ಸೊಗಾಗ್ ಕೇಳ್ತವ್ರ ಇಲ್ಲ ಬಿಜೆಪಿ ಸೌಡು ಶಿವಣ್ಣನೇ ಕರ್ಕೊಂಡು ಬಿಜೆಪಿ ಕಾಂಗ್ರೆಸ್ ಟಿಕೆಟ್ ಕೊಟ್ಟು ಕೊಡಬಹುದು ಯಾಕೆ ಯಾರ್ಯಾರು ಆಪ್ರ ಕಿರಣ್ ಕುಮಾರ್ ಹೋಗಿಲ್ವೇ ಪಕ್ಕ ಬಿಜೆಪಿಗೂ ಇವ್ರಿಗೂ ಕ್ಯಾಚ್ ಹಾಕೋದ್ರೆ ಹಾಕ್ಬೋದು ಡಿ ಕೆ ಶಿವಕುಮಾರ್ ನೋಡ್ಬೇಕು ಸದ್ಯಕ್ಕೆ ಬಿಜೆಪಿಯ ಜ್ಯೋತಿ ಗಣೇಶ್ ಇಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ತುಮಕೂರು ನಗರದ ನಗರದಲ್ಲಿ ನಗರದಲ್ಲಿ ಮುಂದೆ ಮನೆ ಮಂದಿ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ